ಇಂದಿನ ಸಂಚಿಕೆಯಲ್ಲಿ ಮಲಗುವ ದಿಕ್ಕು ಯಾವುದು, ಯಾವ ದಿಕ್ಕಲ್ಲಿ ಮಲಗಬೇಕು, ಯಾವ ದಿಕ್ಕಲ್ಲಿ ಮಲಗಬಾರದು ಎಂಬ ಬಗ್ಗೆ ನಾನು ಹೇಳ್ತೇನೆ. ಯಾವಾಗಲೂ ಉತ್ತರ ದಿಕ್ಕಿಗೆ ಯಾರು ತಲೆಯಿಟ್ಟು ಮಲಗುವುದಿಲ್ಲ. ಉತ್ತರ ದಿಕ್ಕಿಗೆ ಮಲಗಿದ್ರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಉತ್ತರ ದಿಕ್ಕಿಗೆ ಯಾಕೆ ಮಲಗಬಾರದು ಎಂಬುದು ನಮ್ಮ ವೈಜ್ಞಾನಿಕವಾದ ಕಾರಣಗಳನ್ನು ಹಲವು ಬಾರಿ ಕೆಲವು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಆದರೆ ಪುನಃ ಇದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಉತ್ತರ ದಿಕ್ಕಿನ ಕಡೆಗೆ ಸೂರ್ಯನ ರಶ್ಮಿಗಳು ಉತ್ತರದ ಕಡೆಗೆ ಜಾಸ್ತಿ ಬೀಳ್ತಾ ಇರ್ತವೆ. ಹಾಗೆ ದಕ್ಷಿಣದಿಂದ ಉತ್ತರದ ಕಡೆಗೆ ಸೂರ್ಯನ ಚಲಿಸುವಾಗ ದಕ್ಷಿಣಾಭಿಮುಖವಾಗಿ ಚಲಿಸ್ತಾ ಇರ್ತೇನೆ. ಹಾಗೇನಾಗುತ್ತೆ, ಅಲ್ಲಿ ಬೀಳುವಂತ ಈ ಸೂರ್ಯ ರಶ್ಮಿಗಳು ಏನಾಗುತ್ತೆ, ಉತ್ತರದ ಕಡೆಗೆ ಚಲಿಸ್ತಾ ಇರ್ತವೆ. ಹಾಗೆ ಅಯಸ್ಕಾಂತೀಯ ದಿಕ್ಕು, ಅಯಸ್ಕಾಂತ ಅಂತ ಹೇಳಿದ್ರೆ ಭೂಮಿಯ ಅಡಿಯಲ್ಲಿ ಅಯಸ್ಕಾಂತೀಯ ಚಲನೆಗಳು, ಕಾಂತೀಯ ಚಲನೆಗಳೆಲ್ಲ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸ್ತಾ ಇರ್ತದೆ. ಹಾಗೆ ಭೂಮಿ 22.5 ಡಿಗ್ರಿ ಉತ್ತರಕ್ಕೆ ಬಾಗಿರುವುದರಿಂದ ಅಲ್ಲೂ ಅಷ್ಟೇ ನೀರಿನ ಚಲನೆ, ಭೂಮಿಯ ಒಳಗಡೆ ಇರುವಂತಹ ನೀರಿನ ಚಲನೆ ಉತ್ತರಕ್ಕೆ ಇರ್ತದೆ. ಹೀಗೆ ಮೂರು ಚಲನೆ ಒಂದು ಕಡೆಗಿಂತ ಉತ್ತರದ ಕಡೆ, ದಕ್ಷಿಣದಿಂದ ಉತ್ತರದ ಕಡೆಗೆ ಇರುವುದರಿಂದ ಉತ್ತರದ ಕಡೆ ತಲೆ ಹಾಕಿಕೊಂಡು ಮಲಗಿದ್ರೆ ನಮಗೆ ಏನಾಗುತ್ತೆ, ಉತ್ತರದ ಕಡೆಗೆ ತಲೆ ಹಾಕಿಕೊಂಡು ಮಲಗಿದ್ರೆ ನಮಗೆ ಹೆಚ್ಚಿನ ಪ್ರೆಷರ್ ತಲೆ ಮೇಲೆ ಬೀಳುತ್ತದೆ, ಅದರಿಂದ ನಮಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಸೈನ್ಸ್ ಹೇಳುತ್ತೆ. ಅಲ್ಲದೆ ನಮ್ಮ ಇನ್ನು ಕತೆ ಇದೆ, ಗಣಪತಿಯ ತಲೆಯನ್ನ ನಾವು ಅಲ್ಲಿಂದ ತಂದು ಇಡ್ತೀವಿ ಎಂಬುದೊಂದು ಕತೆ ಇದೆ. ಅದೆಲ್ಲ ಹಳೆ ವಿಡಿಯೋದಲ್ಲಿ ಪುನಃ ಪುನಃ ಅದನ್ನ ನಾನು ರಿಪೀಟ್ ಮಾಡೋದಿಲ್ಲ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಉತ್ತರಾಭಿಮುಖವಾಗಿ ಮಲಗಬಾರದು. ಉತ್ತರಾಭಿಮುಖವಾಗಿ ಶಕ್ತಿ ಕೇಂದ್ರವಾದ ಸೂರ್ಯನ ಚಲನೆ ಮತ್ತೆ ಬಾಕಿ ಇದ್ದೆಲ್ಲ ಅಲ್ಲಿಂದ ಅರಿವಿರೋದ್ರಿಂದ ಉತ್ತರ ದಿಕ್ಕಿಗೆ ನಾವು ಮಲಗಿದಾಗ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದಾಗ, ತಲೆ ಮಾತ್ರ ಹಾಕಿ ಮಲಗಿದಾಗ, ಹಾಗೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದಾಗ ನಮಗೆ ಕಾಯಿಲೆಗಳು ಜಾಸ್ತಿ ಆಗ್ತವೆ ಅಂತ ಹೇಳ್ತಾರೆ. ಆ ದಿಕ್ಕಿಗೆ ಮಲಗಿದವರಿಗೆಲ್ಲ ಕಾಯಿಲೆಗಳು ಜಾಸ್ತಿ ಇರ್ತವೆ, BP, ಶುಗರ್, ಪ್ರೆಷರ್ ಇಂಥದ್ದೆಲ್ಲ ಜಾಸ್ತಿ ಆಗ್ತವೆ, ಅಥವಾ ಪ್ರೆಷರ್ ಜಾಸ್ತಿ ಇದ್ರೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಹರಿವು, ಎಲ್ಲ ಹರಿವು, ಶಕ್ತಿಯ ಹರಿವು ಎಲ್ಲ ಉತ್ತರಕ್ಕಿರುತ್ತೆ, ಉತ್ತರದ ಕಡೆಗೆ ತಲೆ ಹಾಕಿ. ನಾವು ವಿರುದ್ಧವಾದ ದಿಕ್ಕಿನಲ್ಲಿ ಹಾಕಿ, ಅದೇ ದಿಕ್ಕಿಗೆ ತಲೆ ಹಾಕಿ ವಿರುದ್ಧವಾದ ದಿಕ್ಕಿನಲ್ಲಿ ತಲೆ ಹಾಕಿಕೊಂಡು, ಈಗ ನೋಡಿ ಆಕಾಶದಿಂದ ಸೂರ್ಯನ ನಮ್ಮ ತಲೆ ಗೋಳಾಕಾರವಾಗಿರ್ತದೆ, ವೃತ್ತವಾಗಿರ್ತದೆ ನೋಡಿ. ಅದ್ರ ಮೇಲುಗಡೆ ನಮ್ಗೆ ಸೂರ್ಯನ ಬೆಳಕುಗಳೆಲ್ಲ ಬೀಳು ತಡೆಯುವಂತ ವೃತ್ತವಾಗಿರೋದ್ರಿಂದ ತಲೆ ಮೇಲೆ ತಡೀತದೆ ಅದನ್ನೆಲ್ಲ. ಇಲ್ಲಿ ಏನಾಗುತ್ತೆ, ಆ ಸೈಡಿಗೆ ಯಾವುದೇ ಶಕ್ತಿ ಇರೋದಿಲ್ಲ, ಅಲ್ಲಿಗೆ ಎಳ್ಕೊಂಡು ಹೋಗ್ತಾ ಇರ್ತದೆ. ಆದ್ರಿಂದ ಆ ಸೈಡಿಗೆ ತಲೆ ಹಾಕಿ ಮಲಗುವುದು ಉತ್ತಮವಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ಇನ್ಯಾವ ಕಡೆಗೆ ತಲೆ ಹಾಕಿ ಮಲಗಬಹುದು ಅಂತ ಹೇಳಿದ್ರೆ, ದಕ್ಷಿಣಾಭಿಮುಖವಾಗಿ ತಲೆ ಹಾಕಿ ಮಲಗಬಹುದು. ದಕ್ಷಿಣಾಭಿಮುಖವಾಗಿ ತಲೆ ಹಾಕಿ ಮಲಗಿದ್ರೆ ಆರೋಗ್ಯ ಮತ್ತೆ ಆಯಸ್ಸು ಹೆಚ್ಚಿರುತ್ತದೆ ಅಂತ ಹೇಳ್ತಾರೆ. ದಕ್ಷಿಣಾಭಿಮುಖವಾಗಿ ನೀವು ತಲೆ ಹಾಕಿ ಮಲಗಿ, ಅದರಿಂದ ಏನು ತೊಂದರೆ ಇಲ್ಲ, ಅದು ಒಳ್ಳೇದು. ನಂಬರ್ 1 ಪ್ಲೇಸ್ ಅಂದ್ರೆ ದಕ್ಷಿಣ. ಪೂರ್ವಾಭಿಮುಖವಾಗಿ ನಾವು ಮಲ್ಕೋಬಹುದು. ಪೂರ್ವಕ್ಕೆ ತಲೆ ಹಾಕೊಂಡು ನಾವು ಮಲ್ಕೋಬಹುದು. ಪೂರ್ವಕ್ಕೆ ತಲೆ ಹಾಕಿಕೊಂಡು ನಾವು ಮಲಗ ಬುದ್ಧಿಶಕ್ತಿ ಹೆಚ್ಚುತ್ತದೆ, ಗ್ರಹಣಾಶಕ್ತಿ ಹೆಚ್ಚುತ್ತದೆ, ಏಕಾಗ್ರತೆ ಉಂಟಾಗುತ್ತಂತೆ. ಪೂರ್ವಕ್ಕೆ ತಲೆ ಹಾಕಿ ಮಲಗಿದ್ರೆ ಇವೆಲ್ಲ ಜಾಸ್ತಿ ಆಗುತ್ತೆ, ಬುದ್ಧಿಶಕ್ತಿ ಹೆಚ್ಚುತ್ತದೆ, ಗ್ರಹಣಾಶಕ್ತಿ ಹೆಚ್ಚಿಸುತ್ತದೆ, ಏಕಾಗ್ರತೆ. ಇದು ಮಕ್ಕಳು ಮತ್ತು ಶಿಕ್ಷಕರು ಈ ದಿಕ್ಕಿನಲ್ಲಿ ಮಲಗಿದ್ರೆ ತುಂಬಾ ಒಳ್ಳೇದು. ಈ ದಿಕ್ಕಿನಲ್ಲಿ ಮಲಗಬಹುದು ನೀವು, ಮಲಗಿದ್ರೆ ಏನು ತೊಂದರೆ ಇಲ್ಲ. ಇನ್ನು ಪಶ್ಚಿಮಮುಖವಾಗಿ ಸಾಧಾರಣವಾಗಿ ಎಲ್ಲರೂ ಪಶ್ಚಿಮಕ್ಕೆ ಮುಖ ಇಟ್ಟು ಮಲ್ಕೊಂಡು ತಲೆ ಇಟ್ಟು ಮಲ್ಕೊಂಡು ಏನ್ ಮಾಡ್ತಾರೆ, ಪೂರ್ವದ ಕಡೆಗೆ ನೋಡ್ತಾರೆ. ಇದೇ ಹೆಚ್ಚಿನವರು ಯೂಸ್ ಮಾಡೋದು. ಇದರಲ್ಲಿ ಅಧಿಕಾರ, ಹೆಸರು, ಆರ್ಥಿಕತೆ ಎಲ್ಲ ಒಳ್ಳೇದು. ಇದು ಮಧ್ಯಮ ವಯಸ್ಸಿನವರಿಗೆ ಉತ್ತಮ. ವಯಸ್ಸಾದವರು ದಕ್ಷಿಣಕ್ಕೆ ತಲೆ ಹಾಕೊಂಡು ಮಲ್ಕೋಬೇಕು, ಮಧ್ಯಮ ವಯಸ್ಸಿನವರು ಪಶ್ಚಿಮಕ್ಕೆ ತಲೆ ಹಾಕೊಂಡು ಮಲ್ಕೋ, ಮಕ್ಕಳು ಮತ್ತು ಟೀಚರ್ಸ್ ಅಂತ ಹೇಳ್ತಾರೆ ಅವರೆಲ್ಲ ಪೂರ್ವಕ್ಕೆ ತಲೆ ಹಾಕೊಂಡು, ಉತ್ತರಕ್ಕೆ ಯಾರು ತಲೆ ಹಾಕೊಂಡು ಮಲ್ಕೋದು. ಆದರೆ ಇಲ್ಲಿ ಫಿಗರ್ ಅಲ್ಲಿ ಯಾವ ಕಡೆ, ಯಾಕೆಂದ್ರೆ ಎಲ್ಲ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಯಾವಾಗಲೂ ಬಿಲ್ಡಿಂಗ್ ಅಲ್ಲಿ ಸೇರಿರಬೇಕು ಎಂಬುದಾಗಿಲ್ಲ. ಅದು ಸ್ವಲ್ಪ ಅತ್ಲಾಗೋ, ಸ್ವಲ್ಪ ಇತ್ಲಾಗೋ, ಸ್ವಲ್ಪ ಬೆಂಡಾಗಿಯೋ ಮನೆಗಳು ಇರ್ತವೆ. ಹಾಗೆ ಹೇಗೆ ಮಲ್ಕೋಬಹುದು, ಯಾವ್ಯಾವ ಮನೆ, ಅದೇ ಸೌತ್ ಈಸ್ಟ್, ಸೌತ್ ವೆಸ್ಟ್, ಯಾವ್ದಾವ್ದು ಡೈರೆಕ್ಷನಲ್ಲಿ, ಈಗ ಈಶಾನ್ಯವಾಗಿಯೂ ಮಲ್ಕಬಹುದು, ದಕ್ಷಿಣಾಗ್ನೇಯವಾಗಿಯೂ ಮಲ್ಕಬಹುದು, ದಕ್ಷಿಣ ನೈಋತ್ಯವಾಗಿ ಮಲ್ಕಬಹುದು, ಪಶ್ಚಿಮ ವಾಯುವಾಗಿಯೂ ಮಲ್ಕಬಹುದು ಅಂತ ಒಂದು ಡೈರೆಕ್ಷನ್ ಅಷ್ಟೇ ತೋರಿಸೋದು. ಇದರಲ್ಲೇನು ಕಾರಣ ಇಲ್ಲ, ಅದರಲ್ಲೇನು ವಿಶೇಷ ಏನೂ ಇಲ್ಲ. ನೀವು ಮಲ್ಕೋಬಹುದು, ಅದರಲ್ಲೇನು ತೊಂದರೆ ಇಲ್ಲ. ಉತ್ತರಕ್ಕೆ ಮಾತ್ರ ತಲೆ ಹಾಕೊಂಡು ಮಲ್ಕೋಬಾರದು, ದಕ್ಷಿಣವೇ ಪ್ರಥಮ ಆಗಿರ್ತದೆ. ದಕ್ಷಿಣದಲ್ಲೇ ನಾವು ತಲೆ ಹಾಕಿ ಮಲಗೋದು ಉತ್ತಮವಾಗಿರ್ತದೆ. ಇನ್ನು ನಿದ್ರಿಸುವ ಸಮಯ, ಎಷ್ಟು ಗಂಟೆ ನಿದ್ರೆ ಮಾಡಬೇಕೆಂಬುದನ್ನು ವಾಸ್ತುವಿನಲ್ಲಿ ಹೇಳಿದ್ದಾರೆ. ಹುಟ್ಟಿದ ಮಗು 3 ತಿಂಗಳು ಒಳಗಡೆ ಇರುವಂತಹ ಮಕ್ಕಳು 14-17 ಗಂಟೆ ನಿದ್ರೆ ಮಾಡಬಹುದು. ಇನ್ನು ಮಕ್ಕಳು 1-11 ವರ್ಷ, ಒಂದು ಒಂದು ಒಂದರಿಂದ 11 ವರ್ಷ
ಒಂದರಿಂದ 11 ವರ್ಷ ನೀರ ಬಿಟ್ಟು ನಾವು ಎಷ್ಟು 1 ರಿಂದ 11 ವರ್ಷ ಅಂತಂದ್ರೆ 1 ರಿಂದ 11 ವರ್ಷ 12 ರಿಂದ 15 ಗಂಟೆವರೆಗೆ ನಿದ್ರೆ ಮಾಡ್ಬೋದು. ಇನ್ನು 15 ಗಂಟೆ ನಿಲ್ಬೋದು. ಇನ್ನು LKG UKG ಈ ಮಕ್ಕಳು ಮೋಸ್ಟ್ ಆಫ್ ಆಲ್ 3 ರಿಂದ 13 ಗಂಟೆ ನಿದ್ರೆ ಮಾಡ್ಬೋದು. ಮಕ್ಕಳು 6 ರಿಂದ 13 ವರ್ಷದ ಮಕ್ಕಳು ಅಂದ್ರೆ 6 ರಿಂದ 13 ಗಂಟೆ 6 ರಿಂದ 13 ವರ್ಷದ ಮಕ್ಕಳು 9 ರಿಂದ 11 ಗಂಟೆವರೆಗೆ ನೋಡೋದು. ಇನ್ನು ವಯಸ್ಕರು ಯೌವನಸ್ಥರು ವಯಸ್ಕರು ಅಂತಾರೆ 14 ರಿಂದ 17 ವರ್ಷದ ಮಕ್ಕಳು 8 ರಿಂದ 10 ಗಂಟೆ ಮಾಡ್ಬೋದು. ಅದಕ್ಕಿಂತ ಸ್ವಲ್ಪ ವಯಸ್ಕರು ಅಂದ್ರೆ 18 ರಿಂದ 25 ವರ್ಷದ 7 ರಿಂದ 9 ಗಂಟೆ ಮಾಡ್ಬೋದು. ಇನ್ನು ದೊಡ್ಡವರು ಅಂದ್ರೆ 26 ವರ್ಷದಿಂದ 64 ವರ್ಷದವರೆಗೆ 7 ರಿಂದ 9 ಗಂಟೆ ನಿದ್ರೆ ಮಾಡಲೇಬೇಕು. ವಯಸ್ಕರು 65 ವರ್ಷದ ಮೇಲೆ ಇರುವರು 7 ರಿಂದ 8 ಗಂಟೆ ನಿದ್ರೆ ಮಾಡ್ಬೋದು ಅಂತ ಹೇಳ್ಬೋದು. ಹೀಗೆ ನಾವು ಹೆಂಗೆ ಇರಬೇಕು, ನಾವು ಎಲ್ಲಿ ಯಾವ ದಿಕ್ಕಿಗೆ ಮಲಗಬೇಕು, ಎಷ್ಟು ಗಂಟೆ ಮಲಗಬೇಕು ಎಂಬುದೆಲ್ಲ ವಾಸ್ತುವಿನಲ್ಲಿ ತಿಳಿಸ್ಕೊಟ್ಟಿದ್ರೆ ಅದ್ರ ಬಗ್ಗೆ ನಿಮಗೆ ಒಂದು ಚಿತ್ರವನ್ನು ಹಾಕಿದ್ದೇನೆ, ಅದರಲ್ಲಿರುವಂತಹ ಇದನ್ನು ಹೇಳಿದ್ದೇನೆ. ಸೊ ಇನ್ನು ಮುಂದೆ ಇವತ್ತು ಇದಲ್ಲದೆ ಇವತ್ತು ಇನ್ನೊಂದು ವಿಡಿಯೋವನ್ನು ಕೊಡ್ತಾನೆ, ಅದ್ರ ಜೊತೆಯಲ್ಲೇ ನಾನು 108 ನಂಬರ್ ಅಂತ ಒಂದು ನಂಬರ್ ಇದೆ, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ನಾವು ಹೆಂಗೆ ಹೇಳ್ತೀವಿ ಅಂತಿಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀನಿ ಅಂತೇಳಿದ್ರೆ 108 ಸಾಧಾರಣವಾಗಿ ಜಪಮಾಲೆಗಳು, ಅದರಲ್ಲಿ ಇದರಲ್ಲಿ ಎಲ್ಲ ನೀವು ನೋಡ್ತಾ ಇರ್ತೀರ. 108 ನಂಬರ್ ಯಾವಾಗ್ಲೂ ಯಾವ ಏನಕ್ಕೆ ಯೂಸ್ ಮಾಡ್ತಾರೆ, ಏನಕ್ಕೆ 108 ಹಂಗೆ ಹಿಂಗೆ 108 ಯಾಕೆ ಮಾಡ್ಬೇಕು, ಜಪಮಾಲೆ 108 ಮಳಿಗೆಗಳನ್ನ ಯಾಕೆ ಯೂಸ್ ಮಾಡ್ತಾರೆ. ಈಗ ಕಮಲಮಣಿ ಇರ್ತದೆ ಅಥವಾ ರುದ್ರಾಕ್ಷಿ ಇರ್ತದೆ, ಇವೆಲ್ಲ 108 ಮಣಿಗಳಿರುವಂತಹ ಮಾಲೆಗಳನ್ನೇ ನಿಮ್ಗೆ ಕೊಡ್ತಾರೆ. ಇವುಗಳನ್ನ ಏನಕ್ಕೆ, ಅವುಗಳ 108 ಮಾತ್ರನೇ ಜಪ ಮಾಡ್ಬೇಕು, 108 ಸಾರಿ ಮಂತ್ರ ಹೇಳ್ಬೇಕು ಎಂಬುದಕ್ಕೆ ಕಾರಣಗಳು ಏನು ಅಂತ ಹೇಳಿದ್ರೆ, ನಮಗೆ ಸೂರ್ಯನ ವ್ಯಾಸ ಅಂತಂದ್ರೆ ಅದರೊಳಗಿರುವ ಉದ್ದ, ಸೂರ್ಯನ ಸರ್ಕಲ್ ಅಲ್ಲಿ ಇರುವಂತ ಒಳಗಡೆ ಇರುವಂತ ಸೆಂಟ್ರಲ್ ಇರುವಂತ ಉದ್ದ, ಸೂರ್ಯನ ವ್ಯಾಸವನ್ನು 108 ಗುಣಿಸಿದಾಗ, ಅದು ಭೂಮಿಗಿರುವ ದೂರವಾಗಿರುತ್ತದೆ. ಅಂದ್ರೆ ಭೂಮಿಗಿರುವ ದೂರ ಅಕ್ಕಪಕ್ಕ ಒಂದಿಷ್ಟು ಕಡಿಮೆ ಹೆಚ್ಚು ಕಡಿಮೆ ಇರ್ಬೋದು, ಆದ್ರೆ ಅದು ಅಷ್ಟಿರ್ತದೆ. ಸೂರ್ಯನ ವ್ಯಾಸವನ್ನು 108 ಗುಣಿಸಿದಾಗ ಅದು ಭೂಮಿಗಿರುವ ದೂರ ಇರ್ತದೆ. ಚಂದ್ರನ ವ್ಯಾಸವನ್ನು ನಾವು 108 ಗುಣಿಸಿದಾಗ ಅದು ಭೂಮಿಗಿರುವ ದೂರ ಇರ್ತದೆ. ಇನ್ನು ನಮ್ಮಲ್ಲಿ ಹೆಂಗೇನು ಅಂತಂದ್ರೆ 12 ರಾಶಿಗಳು ಮತ್ತೆ 9 ಗ್ರಹಗಳು, ಇವುಗಳನ್ನ ಭಾರಿ ಕೇರ್ಫುಲ್ ಆಗಿ ನೋಡ್ಬೇಕಂದ್ರೆ 12 ರಾಶಿಗಳು 9 ಗ್ರಹಗಳು ಯಾವುದು ಅಂತ. 12 ರಾಶಿ ಇರ್ತದೆ, 9 ಗ್ರಹಗಳು. ಗ್ರಹಗಳ ಬಗ್ಗೆ ಹೇಳಿದ್ರೆ 12 ರಾಶಿ ಇರ್ತದೆ, 12 ರಾಶಿಗಳು ಮೇಷ ವೃಷಭ ಹಿಂಗೆ ರಾಶಿಗಳು ಬರ್ತದೆ, ಆ ರಾಶಿಗಳು ಮತ್ತು 9 ಗ್ರಹ, ಇವುಗಳನ್ನ ಗುಣಿಸಿದಾಗ ಎಷ್ಟು ಬರ್ತದೆ, ಇವೆರಡನ್ನು ಗುಣಿಸಿದಾಗ 108 ಬರ್ತದೆ. ಅಂದ್ರೆ ನಾವು ಗ್ರಹಗಳಿಗೆ ಅವುಗಳಿಗೆ ನಮ್ಮ ಮಂತ್ರಗಳು ತಲುಪಬೇಕಂದ್ರೆ 108 ಸಾರಿ ಹೇಳ್ಬೇಕೆಂಬುದಕ್ಕೆ ಗ್ರಹಗಳು ರಾಶಿಗಳನ್ನೇ ನಾವು ತಗೊಂಡ್ರಾಯ್ತು. ಇನ್ನು ಭರತನಾಟ್ಯದಲ್ಲಿ ಭಂಗಿ ಶೈಲಿ ಇರ್ತದೆ, ಒಂದೊಂದು ಶೈಲಿ ಹೆಂಗೇನಿದ್ ಅದಕ್ಕೆ ಭರತನಾಟ್ಯ ಭಂಗಿಯಲ್ಲಿ 108 ಶೈಲಿ ಇರ್ತದೆ, 108 ವಿಧ ಇರ್ತದೆ ಭರತನಾಟ್ಯ. ಇನ್ನು ನಾವು ವಾಸ್ತುವಿನಲ್ಲಿ ತುಂಬಾ ಯೂಸ್ ಮಾಡುವಂತ ಒಂದು ಚಕ್ರ ಅಂತ ಶ್ರೀಚಕ್ರ ಅಂತ ಹೇಳಿ, ಶ್ರೀ ಯಂತ್ರ ಅಥವಾ ಶ್ರೀಚಕ್ರ ಅಂತೇಳಿ, ಇದರಲ್ಲಿ 54 ಪುರುಷ 54 ಶ್ರೀಬಿಂದುಗಳು. ಶ್ರೀಬಿಂದುಗಳು ಅಂದ್ರೆ ಪುರುಷ ಬಿಂದು ಮತ್ತು ಶ್ರೀಬಿಂದು ಅಂತ ಹೇಳ್ತೀವಿ, 54 ಪುರುಷ ಬಿಂದು 54 ಶ್ರೀಬಿಂದುಗಳಿರ್ತವೆ. ಇವುಗಳೆರಡು ಸೇರಿದಾಗ 108 ಆಗುತ್ತೆ. ಈ ಶ್ರೀಯಂತ್ರದ ಬಗ್ಗೆ ಮುಂದೆ ನಾನು ಹೇಳ್ತಾ ಹೋಗ್ತೇನೆ ನೋಡಿ. ಮತ್ತೆ ಸೂರ್ಯನ ವ್ಯಾಸವು ಭೂಮಿಯ ವ್ಯಾಸಕ್ಕಿಂತ 108 ಪಟ್ಟು ಹೆಚ್ಚಿರ್ತದೆ. ಸೂರ್ಯನ ವ್ಯಾಸವು ಭೂಮಿಯ ವ್ಯಾಸಕ್ಕಿಂತ 108 ಪಟ್ಟು ಜಾಸ್ತಿ ಇರ್ತದೆ ನೋಡಿ. ಆಗ ಭೂಮಿಗೆ ಸೂರ್ಯನಿಗೆ ಯಾವ ಕನೆಕ್ಷನ್, ಚಂದ್ರನಿಗೂ ಸೂರ್ಯನಿಗೆ ಯಾವ ಕನೆಕ್ಷನ್, ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಇವುಗಳಲ್ಲಿ. ಇಲ್ಲಿ ನಾನು ಬೇರೆ ಅದನ್ನ ನಿಮ್ಗೆ ಏನ್ ಮಾಡಿದ್ದೀನಿ ಅಂತಂದ್ರೆ, ನಾನು ಅದೆಲ್ಲ ಹಾಕಿದ್ದೀನಿ ಸರ್ಫ್, ಅದರ ಮೂನದ ಡಿಸ್ಟೆನ್ಸ್ ಎಲ್ಲವನ್ನು ಇಂಗ್ಲಿಷ್ನಲ್ಲಿ ನಾನು ಹಾಕಿದ್ದೀನಿ, ಇವುಗಳನ್ನು ನೀವು ನೋಡ್ಕೊಳ್ಳಿ ನೀವು ಬೇಕಾದ್ರೆ. ಮತ್ತೆ ದಿನದಲ್ಲಿ ನಾವು ಉಸಿರಾಡೋದು, ನಾವು 21,600 ಬಾರಿ ಉಸಿರಾಡ್ತೀವಂತೆ. ನಾವು ಒಂದು ದಿವಸಕ್ಕೆ 21,600 ಬಾರಿ ಉಸಿರಾಡ್ತೀವಿ. ಅದರಲ್ಲಿ 10,800 ಸೌರಶಕ್ತಿ ಅಂದ್ರೆ ಹಗಲು, 10,800 ಚಂದ್ರಶಕ್ತಿ ಅಂದ್ರೆ ರಾತ್ರಿ. ಈಗ 10,800 ಅದು ನಾವು ಅದನ್ನ ನೋಡಿದ್ರೆ 100 ಸಾರಿ ಅಂತಾಗ ನೀವು ಆಲೋಚನೆ, ಅದು 108
108 ಸ್ಥಿತಿಗೆ ಬರ್ತದೆ. ಹೀಗೆ ನಾವು ಮಾಡುವಂತ ಎಲ್ಲಾ ಕೆಲಸಗಳಿಗೆ 108 ಬೇಕೇ ಬೇಕು. ಹಲವರು ಮಂತ್ರ ಮಾಡ್ತೀವಿ 108 ಮಾಡಿ ಅಥವಾ 9 ಮಾಡಿ 18 ಮಾಡಿ ಹೇಳಲಿಕ್ಕೆ ಯಾಕೆ ಕಾರಣ, ಈ ಕನೆಕ್ಷನ್ಗಳು ನಮ್ಮ ಸೌರವ್ಯೂಹದ ಗ್ರಹಗಳ ಜೊತೆ ಇರುವಂತ ಕನೆಕ್ಷನ್, ಅದರ ಜೊತೆ ಇರುವಂತ ಸಂಬಂಧಗಳನ್ನ ಸೇರಿಸಿ ನಾವು 108 ಎಂಬ ಸಂಖ್ಯೆಯನ್ನು ಮಾಡಿರ್ತೇವೆ. 108 ಸಂಖ್ಯೆಗೆ ಇವೆಲ್ಲ ಪುರಾತನ ನಮ್ಮ ಪುರಾತನ ಋಷಿಮುನಿಗಳು ಮಾಡಿದಂತ ಕಥೆ ಅಲ್ಲ. ನಾವು ಅಥವಾ ನೀವು ನಮ್ಮ ವಿಜ್ಞಾನಿಗಳು ಮಾಡಿದಂತ ಈ 108 ಸಂಬಂಧ ಏನು ಹೇಳಿರೋದಲ್ಲ, ಇವೆಲ್ಲ ನಮ್ಮ ಪುರಾತನ ಋಷಿಮುನಿಗಳು ಹೇಳಿದಂತ ಕಥೆ. ಅವರೇ ಈ ಭೂಮಿಯ ಅಗಲ, ಭೂಮಿಯ ಉದ್ದ, ಭೂಮಿಯ ಎತ್ತರ, ಭೂಮಿಯ ಸುತ್ತಳತೆ, ಚಂದ್ರನ ಸುತ್ತಳತೆ, ಸೂರ್ಯನ ಸುತ್ತಳತೆ, ಇವುಗಳನ್ನೆಲ್ಲ ನಾವೆಲ್ಲ ಕಂಡು ಅವರು ಕಂಡುಹಿಡಿದ ಮೇಲೆ ಈಗ ನಮ್ಮಲ್ಲಿ ಸ್ಯಾಟಲೈಟ್ಸ್ ಎಲ್ಲ ಬಂದ ಮೇಲೆ ಅದು ಹಂಗುಂಟು ಇದು ಹಿಂಗುಂಟು ಅಂತ ಹೇಳ್ತಾರೆ. ಮೊದಲೆಲ್ಲ ಇವುಗಳನ್ನ ಯಾರು ನಂಬುತ್ತಾ ಇದ್ದಿಲ್ಲ. ಈಗ ಅಮಾವಾಸ್ಯೆ ಬರ್ತದೆ, ಹುಣ್ಣಿಮೆ ಬರ್ತದೆ ಅಂತ ಈಗ ಹೇಳ್ತಾರೆ. ಮೊದಲು ಬರೀ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ ಇಂಥ ದಿವಸ ಅಮಾವಾಸ್ಯೆ, ಇಂಥ ದಿವಸ ಹುಣ್ಣಿಮೆ. ಯಾವುದೇ ಸೈಂಟಿಸ್ಟ್ ಏನು ಹೇಳೋದಿಲ್ಲ ಇವತ್ತು ಹುಣ್ಣಿಮೆ ಬರ್ತದೆ, ಇವತ್ತು ಅಮಾವಾಸ್ಯೆ. ಅವ್ರು ಎಷ್ಟು ಕಾಲ ಲಕ್ಷಾಂತರ ವರ್ಷಗಳ ಹಿಂದೆಯಿಂದಲೂ ನಿಮಗೆ 2050 ಯಾವತ್ತು ಅಮಾವಾಸ್ಯೆ ಬರ್ತದೆ, ಯಾವತ್ತು ಹುಣ್ಣಿಮೆ ಬರ್ತದೆ, ಯಾವತ್ತು ಗ್ರಹಣ ಬರ್ತದೆ ಅಂತ ಅವರು ಆರಾಮಾಗಿ ಹೇಳ್ತಾರೆ. ಇದು ನಮ್ಮ ಋಷಿಮುನಿಗಳಿಗೂ, ನಮ್ಮ ವೇದಗಳಿಗೂ, ನಮ್ಮ ಉಪನಿಷತ್ತುಗಳಿಗಿರುವಂತಪ್ಪ ಅವರು. ಅದೇ ತರ ಇದು ಉಪನಿಷತ್ತು ಮತ್ತು ವೇದಗಳು, ಅದು ಅಷ್ಟೇ, ವೇದಗಳು 108 ಬಗೆಯ ವೇದಗಳಿವೆ, ಉಪನಿಷತ್ತು 108 ಬಗೆಯ ಉಪನಿಷತ್ತುಗಳು ಇವೆ. ಈ ಉಪನಿಷತ್ತುಗಳೆಲ್ಲ, ಈ ಕೆಲವು ಪುಸ್ತಕಗಳು ನಮ್ಮ ಹತ್ರ ಇದೆ ನಮ್ಮ ಭಾರತದಲ್ಲಿ, ಕೆಲವೆಲ್ಲ ಇಲ್ಲ, ಕೆಲವೆಲ್ಲ ಈ ಭಾರತದಿಂದ ಹೊರದೇಶಗಳಿಗೆ ತಗೊಂಡೋಗಿ ಅವುಗಳ ಬಗ್ಗೆ ಏನೂ ಇಲ್ಲ, ಅವುಗಳೆಲ್ಲ ನಮ್ಮ ಕೈಲಿ ಯಾವುದು ಉಳಿದೂ ಇಲ್ಲ ಇದುವರೆಗಂತ ಬುಕ್ಕುಗಳು. ಕೆಲವೆಲ್ಲ ಇದೆ, ಕೆಲವೆಲ್ಲ ಇಲ್ಲ. ಇನ್ನು ಎಲ್ಲ ಹೇಳ್ತಾರೆ ರೈಟ್ ಸಹೋದರರು ವಿಮಾನವನ್ನು ಕಂಡಿಡಿದ್ರು ಅಂತ ಹೇಳ್ತಾರೆ. 1835 ಭಾರತದಲ್ಲಿ ಮೊದಲು ವಿಮಾನವನ್ನು ಕಂಡಿಡಿದ್ರು. ಎಲ್ಲಿ? ಬಾಂಬೆಯಲ್ಲಿ ಕಂಡಿಡಿದಂತ ಹಲವು ಉದಾಹರಣೆಗಳು ನಮ್ಮ ಹತ್ರ ಇವೆ ಅವುಗಳ ಬಗ್ಗೆ. ಆದ್ರೆ ಅವುಗಳನ್ನೆಲ್ಲ ಯಾರು ಇವತ್ತು ಒಪ್ಪುವವರಿಲ್ಲ. ಯಾಕೆಂತಂದ್ರೆ ಇವೆಲ್ಲ ಯಾರೋ ಬ್ರಿಟಿಷರೋ ಅವರ ಇವರು ನಮ್ಮ ಎಲ್ಲಾ ಗ್ರಂಥಗಳನ್ನು ಅವುಗಳನ್ನು ಇವುಗಳನ್ನೆಲ್ಲ ಅವರಿಗೆ ಕೊಟ್ಟು ಇಲ್ಲಿ ಸುಮ್ಮನೆ ಇದ್ರಿ. ಈಗ ಹೇಗೆ ನಮ್ಮ ಪೊಲಿಟಿಕಲ್ ನಡೀತಾ ಇದೆ, ಪೊಲಿಟಿಷಿಯನ್ಗಳು ಈಗ ಹೇಗೆ ನಡೀತಾ ಇದೆ, ಅದೇ ತರ ಆ ದಿನಗಳಲ್ಲೂ ನಮ್ಮಲ್ಲಿರುವಂತಹ ಬ್ರಿಟಿಷರ ಕಾಲದ ಹಲವಾರು ಬುಕ್ಕುಗಳು, ಹಲವಾರು ಗ್ರಂಥಗಳು, ಹಲವಾರು ವಿದ್ಯೆಗಳು ಇವುಗಳನ್ನೆಲ್ಲ ಕಳ್ಸಿಕೊಟ್ಬಿಟ್ರು. ಈಗ ಏನು ಇಲ್ಲ ನಮ್ಮ ಹತ್ರ. ಈಗ 108 ಇದೆಲ್ಲ 108 ಸಂಖ್ಯೆ, ಅದಕ್ಕೆ ಕೆಲವರೆಲ್ಲ ಕಾರಿಗೆ ನಂಬರ್ಸ್ 9, 18 ಹಿಂಗೆ ತಗೊಳ್ಳೋದು. ನೀವು ಈ ನಂಬರ್ ಬಗ್ಗೆ ನೋಡಿ, ಯಾವುದೇ ಮಂತ್ರಗಳನ್ನು ಮಾಡೋದು 108 ಸಾರಿ ಹೇಳಿ, 9 ಸಾರಿ ಎಲ್ಲ ಹೇಳಲಿಕ್ಕೆ ಹೋಗ್ಬಿಡಿ. 108 ಸಾರಿ ಇಲ್ಲ, ಅದರಿಂದ ಪ್ರಯೋಜನ 100 ನೀವು ಪಡಿತೀರಿ. ಸೊ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮುಂದೆ ನಾಳೆ ಇನ್ನೊಂದು ಹೊಸ ವಿಷಯದೊಂದಿಗೆ ಬರ್ತೇನೆ. ನಮಸ್ಕಾರ.